ಆತ್ಮೀಯರೇ, ನಾವು ಕೈಯಲ್ಲಿ ಉಂಗುರವನ್ನು ಧರಿಸ್ತೇವೆ. ಯಾವ ಯಾವುದೋ ಉಂಗುರವನ್ನು ಧರಿಸುವುದಕ್ಕಿಂತಲೂ ನವರತ್ನದ ಉಂಗುರವನ್ನು ಧರಿಸುವುದು ಅತ್ಯುತ್ತಮವಾದಂತಹ ಫಲವನ್ನು ಕೊಡ್ತದೆ. ಒಂದೇ ಉಂಗುರದಲ್ಲಿ 9 ರತ್ನಗಳು ಇದ್ದಂತಹ ಉಂಗುರವನ್ನು ಧರಿಸುವುದರಿಂದ ನವಗ್ರಹಗಳು ನಮಗೆ ಸದಾ ಕಾಲದಲ್ಲೂ ಅನುಗ್ರಹವನ್ನು ಮಾಡ್ತಾ ಇರ್ತವೆ. ನವರತ್ನ ಉಂಗುರವನ್ನು ಧರಿಸುವಂತಹ ವ್ಯಕ್ತಿಗಳು ಸಾಧಾರಣವಾಗಿ ಆಹಾರದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರತಕ್ಕಂಥದ್ದು. ನೀವು ಮಾಂಸಾಹಾರವನ್ನು ಸ್ವೀಕಾರವನ್ನು ಮಾಡ್ತೀರೋ, ಖಂಡಿತವಾಗಿಯೂ ನವರತ್ನವನ್ನು ಧರಿಸಬೇಡಿ. ಕಾರಣ, ನವರತ್ನದಲ್ಲಿ ವಿಶೇಷವಾದಂತಹ ಶಕ್ತಿ ಇರುತ್ತದೆ, ಅದೇ ವ್ಯತಿರಿಕ್ತವಾದಂತಹ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ನೀವು ಶಾಖಾಹಾರಿಗಳು ಆದರೂ ಸಹಿತವಾಗಿ ಕೈಯಲ್ಲಿ ಹಾಕಿಕೊಂಡು ಊಟವನ್ನು ಮಾಡುವ ಹಾಗಿಲ್ಲ. ಊಟ ಮಾಡುವ ಸಂದರ್ಭದಲ್ಲಿ ಆ ಉಂಗುರವನ್ನು ತೆಗೆದು ನೀವು ಎಡಗೈಯಲ್ಲಿಟ್ಟುಕೊಂಡು ಊಟವನ್ನು ಮಾಡಬೇಕು. ಊಟವಾದ ನಂತರದಲ್ಲಿ ಕೈಯನ್ನು ಶುದ್ಧೀಕರಿಸಿಕೊಂಡ ನಂತರದಲ್ಲಿ ಅದನ್ನು ಮತ್ತೆ ನೀವು ಬಲಗೈಗೆ ಹಾಕ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ನವರತ್ನವನ್ನು ನಾವು ಧರಿಸಿದ್ವಿ ಅಂದರೆ ಆ 9 ರತ್ನಗಳು ನಮ್ಮ ದೇಹವನ್ನು ಸಂರಕ್ಷಣೆಯನ್ನು ಮಾಡ್ತಾ ಇರ್ತದೆ. ನಮ್ಮ ದೇಹದ ಆರೋಗ್ಯಕ್ಕಾಗಿ, ನಮ್ಮ ದೇಹದ ಸಂರಕ್ಷಣೆಗಾಗಿ, ನಮ್ಮ ದೇಹದ ಬೆಳಕಿಗಾಗಿ, ಅಭ್ಯುದಯಕ್ಕಾಗಿ ನಾವು ನವರತ್ನದ ಉಂಗುರವನ್ನು ಧರಿಸಬೇಕಾಗಿರ್ತಕ್ಕಂಥದ್ದು. ಇದನ್ನು ಧರಿಸುವುದರಿಂದ ನವಗ್ರಹಗಳು ಸಹಿತವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ. ಪ್ರತಿನಿತ್ಯವೂ ನಾವು ಎಲ್ಲೆಲ್ಲಿಗೋ ಹೋಗಿ ನವಗ್ರಹ ದರ್ಶನವನ್ನು ಮಾಡ್ತೇವೆ, ಆದರೆ ಪ್ರತಿನಿತ್ಯವೂ ಸಹಿತವಾಗಿ ನಾವು ಇಲ್ಲಿಯೇ ನವಗ್ರಹ ದರ್ಶನವನ್ನು ಮಾಡುವುದರಿಂದ, ರತ್ನರೂಪದಲ್ಲಿರ್ತಕ್ಕಂತಹ ಗ್ರಹಗಳನ್ನು ದರ್ಶನ ಮಾಡುವುದರಿಂದ ಆ ನವಗ್ರಹಗಳು ನಮ್ಮನ್ನು ಸಂರಕ್ಷಣೆ ಮಾಡ್ತವೆ, ನಮಗೆ ಅನುಗ್ರಹವನ್ನು ಮಾಡ್ತವೆ. ಆದ್ದರಿಂದ ನೀವು ನವರತ್ನ ಉಂಗುರವನ್ನು ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಶಾಖಾಹಾರಿಗಳಿಗೆ ಅತ್ಯಂತ ವಿಶೇಷ, ಮಾಂಸಾಹಾರಿಗಳಿಗೆ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು ನವರತ್ನದ ಉಂಗುರದಲ್ಲಿ. ಆದ್ದರಿಂದ ಕೈಯಲ್ಲಿ ನವರತ್ನ ಉಂಗುರವನ್ನು ಧರಿಸಬೇಡಿ. ಮಾಂಸಾಹಾರಿಗಳು ಒಮ್ಮೆ ನಿಮಗೆ ಧರಿಸಲೇಬೇಕು ಅಂತಾದಾಗ ಒಂದು ಪೆಂಡೆಂಟ್ ಮಾಡಿ ನಿಮ್ಮ ಹೃದಯ ಕಮಲದ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ. ಆಗ ನವರತ್ನಗಳ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.